ಬೆಂಗಳೂರು ಬುಲ್ಸ್ ಮತ್ತು ಪಟ್ನಾ ಪೈರೇಟ್ಸ್ ತಂಡಗಳ ನಡುವೆ ನಡೆದಂತ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡ ಪಟ್ನಾ ಪೈರೇಟ್ಸ್ ಎದುರು ಸೋಲನ್ನು ಕಂಡಿದೆ. ಈ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡ 31 ಅಂಕಗಳನ್ನ ಕಲೆ ಹಾಕಿದರೆ ಪಟ್ನಾ ಪೈರೇಟ್ಸ್ ತಂಡ 38 ಅಂಕಗಳನ್ನ ಕಲೆ ಹಾಕಿತು. ಈ ಮೂಲಕ ಬೆಂಗಳೂರು ಬುಲ್ಸ್ ತಂಡ 7 ಅಂಕಗಳ ಅಂತರದಲ್ಲಿ ಪಟ್ನಾ ಪೈರೇಟ್ಸ್ ಎದುರು ಸೋಲನ್ನು ಕಂಡಿತು ಅಂತಲೇ ಹೇಳಬಹುದಾಗಿದೆ. ಬೆಂಗಳೂರು ಬುಲ್ಸ್ ಎದುರು ನಡೆದಂತ ಪಂದ್ಯದಲ್ಲಿ ಪಟ್ನಾ ಪೈರೇಟ್ಸ್ ತಂಡದ ಪರವಾಗಿ ಸಚಿನ್ 8 ರೈಡಿಂಗ್ ಅಂಕಗಳನ್ನು ಪಡೆದುಕೊಂಡರೆ ಗುಲಾಂ ಸಿಂಗ್ 7 ರೈಡಿಂಗ್ ಅಂಕಗಳನ್ನು ಪಡೆದುಕೊಂಡರು. ಇನ್ನು ಪಟ್ನಾ ಪೈರೇಟ್ಸ್ ತಂಡದ ಪರವಾಗಿ ಒಂದು ಅದ್ಭುತವಾದಂತಹ ಡಿಫೆನ್ಸಿವ್ ಪ್ರದರ್ಶನ ತೋರಿದಂತಹ ಸುನಿಲ್ 9 ಟ್ಯಾಕಲ್ ಪಾಯಿಂಟ್ಗಳನ್ನು ಪಡೆದುಕೊಂಡರೆ ಮೊಹಮ್ಮದ್ ರೈಜಾ ಮತ್ತು ನೀರಜ್ ಕುಮಾರ್ ತಲಾ 3 ಟ್ಯಾಕಲ್ ಪಾಯಿಂಟ್ಗಳನ್ನು ಪಡೆದುಕೊಂಡರು. ಇನ್ನು ಪಟ್ನಾ ಪೈರೇಟ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡದ ಪರವಾಗಿ ಪವನ್ ಶರವತ್ 10 ರೈಡಿಂಗ್ ಅಂಕಗಳನ್ನು ಪಡೆದುಕೊಂಡರೆ ಮಹೇಂದ್ರ ಸಿಂಗ್ ಮತ್ತು ಸೌರವ್ ಮಂದಲ್ ತಲಾ 6 ಟ್ಯಾಕಲ್ ಪಾಯಿಂಟ್ಗಳನ್ನು ಈ ಪಂದ್ಯದಲ್ಲಿ ಪಡೆದುಕೊಂಡರು. ಇನ್ನು ಪಟ್ನಾ ಪೈರೇಟ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ಸೋಲನ ಕಂಡ ಬಳಿಕ ಮಾತನಾಡಿದಂತಹ ಬೆಂಗಳೂರು ಬುಲ್ಸ್ ತಂಡದ ನಾಯಕ ಪವನ್ ಶರವತ್, ನಿಜಕ್ಕೂ ಕೂಡ ಪಟ್ನಾ ಪೈರೇಟ್ಸ್ ಎದುರು ನಾವು ಸೋಲನ ಕಂಡಿದ್ದಕ್ಕೆ ಬೇಸರವಾಗಿದೆ. ಪ್ರತಿದಿನವೂ ಕೂಡ ನಮ್ಮದಾಗಿರುವುದಿಲ್ಲ, ಆಟ ಎಂದ ಮೇಲೆ ಗೆಲುವು ಸೋಲು ಎರಡೂ ಕೂಡ ಇರುತ್ತದೆ. ಪಟ್ನಾ ಪೈರೇಟ್ಸ್ ಎದುರು ನಡೆದಂತಹ ಇಂದಿನ ಪಂದ್ಯದಲ್ಲಿ ನಮ್ಮ ರೈಡರ್ಸ್ಗಳು ನಿರೀಕ್ಷೆಗೆ ತಕ್ಕಾಗಿ ಒಂದು ಉತ್ತಮವಾದಂತಹ ಪ್ರದರ್ಶನವನ್ನು ತೋರಲು ವಿಫಲರಾದರು ಅಂತ ನನಗೆ ಅನಿಸುತ್ತಿದೆ. ಚಂದ್ರರಂಜಿತ್, ಭರತ್, ದೀಪಕ್ ನರ್ವಾಲ್ ಒಂದು ಉತ್ತಮವಾದಂತಹ ರೈಡಿಂಗ್ ಪ್ರದರ್ಶನವನ್ನು ಈ ಪಂದ್ಯದಲ್ಲಿ ತೋರಲು ವಿಫಲರಾದರು. ಒಂದು ವೇಳೆ ಇವರು ಒಂದು ಉತ್ತಮವಾದಂತಹ ರೈಡಿಂಗ್ ಪ್ರದರ್ಶನವನ್ನು ಈ ಪಂದ್ಯದಲ್ಲಿ ತೋರಿದ್ದರೆ ಖಂಡಿತವಾಗಿಯೂ ನಾವು ಪಟ್ನಾ ಪೈರೇಟ್ಸ್ ಎದುರು ಗೆಲುವನ್ನು ಸಾಧಿಸುವ ಸಾಧ್ಯತೆ ಇತ್ತು. ಆದರೆ ಖಂಡಿತವಾಗಿ ಇವರಿಂದ ಮುಂದಿನ ಪಂದ್ಯದಲ್ಲಿ ನಾನು ಒಂದು ಉತ್ತಮವಾದಂತಹ ರೈಡಿಂಗ್ ಪ್ರದರ್ಶನವನ್ನು ನಿರೀಕ್ಷೆ ಮಾಡುತ್ತಿದ್ದೇನೆ. ಮುಂದಿನ ಪಂದ್ಯವೂ ಕೂಡ ನಾವು ಪಟ್ನಾ ಪೈರೇಟ್ಸ್ ಎದುರೇ ಆಡುತ್ತಿದ್ದೇವೆ, ಹಾಗಾಗಿ ಖಂಡಿತವಾಗಿಯೂ ಪಟ್ನಾ ಪೈರೇಟ್ಸ್ ಎದುರು ಮುಂದಿನ ಪಂದ್ಯದಲ್ಲಿ ಒಂದು ಭರ್ಜರಿಯಾದಂತಹ ಪ್ರದರ್ಶನವನ್ನು ತೋರಿ ಆ ಪಂದ್ಯವನ್ನು ಗೆಲ್ಲುವ ಎಲ್ಲಾ ಪ್ರಯತ್ನವನ್ನು ಕೂಡ ನಾವು ಮಾಡುತ್ತೇವೆ ಎಂಬ ಮಾತನ್ನು ಪವನ್ ಶರವತ್ ಹೇಳಿದ್ದಾರೆ. ಇನ್ನು ಪಟ್ನಾ ಪೈರೇಟ್ಸ್ ಎದುರು ನಡೆದಂತಹ ಇಂದಿನ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡ ಸೋಲಲು ಕಾರಣವಾದಂತಹ ಅಂಶಗಳು ಯಾವುದೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ನೀವು ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ನೀವು ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ. ಥ್ಯಾಂಕ್ ಯು.